ಟೊಮ್ಯಾಟೊ ತೊಂಡೆ ಬಾತ್ ಮಾಡಲು ಬೇಕಾಗುವ ಪದಾರ್ಥಗಳು: ತೊಂಡೆಕಾಯಿ 1 ಕಪ್, ಈರುಳ್ಳಿ 1 ಕಪ್, ಬೆಳ್ಳುಳ್ಳಿ 1 ಟೀಸ್ಪೂನ್, ಅನ್ನ 1 ಕಪ್, ಟೊಮ್ಯಾಟೊ 1 ಕಪ್, ಕ್ಯಾಪ್ಸಿಕಮ್ 1 ಕಪ್, ಹಸಿಬಟಾಣಿ 1 ಕಪ್, ಕರಿಬೇವು 1 ಟೀಸ್ಪೂನ್, ಹಸಿಮೆಣಸಿನಕಾಯಿ 1 ಕಪ್, ಅರಿಶಿನ 1/2 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಗೆ 3 ಟೀಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ ಪ್ಯಾನ್ಗೆ 1 ಟೀಸ್ಪೂನ್ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಕೆಂಪಾಗುವವರೆಗೂ ಹುರಿಯಿರಿ. ಬೆಳ್ಳುಳ್ಳಿ ಕೆಂಪಾದ ಬಳಿಕ ಪ್ಯಾನ್ಗೆ 1 ಕಪ್ ಉದ್ದಕ್ಕೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಬಾಣಂತಿಯರು ಅನ್ನದ ಜೊತೆ ಹುರಿದ ಬೆಳ್ಳುಳ್ಳಿ ಜೀರಿಗೆ ಪುಡಿ ಬೆರೆಸಿ ತಿನ್ನೋದ್ರಿಂದ ಎದೆ ಹಾಲು ಹೆಚ್ಚಾಗುತ್ತೆ. ನಂತರ ಪ್ಯಾನ್ಗೆ 1 ಕಪ್ 1 ಕಪ್ ಉದ್ದಕ್ಕೆ ಕಟ್ ಮಾಡಿದ ಈರುಳ್ಳಿ, 1 ಟೀಸ್ಪೂನ್ ಕರಿಬೇವು ಹಾಕಿ ಈರುಳ್ಳಿ ಹಸಿವಾಸನೆ ಹೋಗುವವರೆಗೂ ಹುರಿಯಿರಿ. ಬಳಿಕ ಹುರಿದ ಈರುಳ್ಳಿಗೆ 1 ಕಪ್ ಟೊಮ್ಯಾಟೊ, 1/2 ಟೀಸ್ಪೂನ್ ಅರಿಶಿನ, 1 ಕಪ್ ಹಸಿಬಟಾಣಿ ಹಾಕಿ ಸೌಟಿನಿಂದ ತಿರುವಿ. ಟೊಮ್ಯಾಟೊವನ್ನು ಹಸಿಯಾಗಿ ತಿನ್ನೋದ್ರಿಂದ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ ಮತ್ತು ಚರ್ಮದ ಕಾಂತಿ ಹೆಚ್ಚಾಗುತ್ತೆ. ಆಮೇಲೆ ಪ್ಯಾನ್ಗೆ 1 ಕಪ್ ತೊಂಡೆಕಾಯಿ, 1 ಕಪ್ ಕ್ಯಾಪ್ಸಿಕಮ್, ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ. ನಂತರ ಪ್ಯಾನ್ ಮೇಲೆ ಗ್ಲಾಸ್ ಮುಚ್ಚಳ ಮುಚ್ಚಿ ಪ್ಯಾನ್ನಲ್ಲಿರೋ ತರಕಾರಿಗಳನ್ನು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿ. ಬಳಿಕ ಪ್ಯಾನ್ಗೆ 1 ಕಪ್ ಅನ್ನ ಹಾಕಿ ಮಿಕ್ಸ್ ಮಾಡಿ. ಅಕ್ಕಿಯನ್ನ ತೊಳೆದು ಬೇಯಿಸಲು ಇಡುವ ಮೊದಲು ಚಿಟಿಕೆ ಎಣ್ಣೆಯನ್ನ ಅಕ್ಕಿ ಪಾತ್ರೆಗೆ ಹಾಕಿದ್ರೆ ಅನ್ನ ಮುದ್ದೆಯಾಗೋದಿಲ್ಲ. ಬೇಕನಿಸಿದ್ರೆ ಇನ್ನಷ್ಟು ಅನ್ನವನ್ನ ಸೇರಿಸಿಕೊಳ್ಳಬಹುದು. ಈಗ ಟೊಮ್ಯಾಟೊ ತೊಂಡೆ ಬಾತ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಟೊಮ್ಯಾಟೊ ತೊಂಡೆ ಬಾತ್ನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ. ಬನ್ನಿ ಮತ್ತೊಮ್ಮೆ ಟೊಮ್ಯಾಟೊ ತೊಂಡೆ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಟೊಮ್ಯಾಟೊ ತೊಂಡೆ ಬಾತ್ ಮಾಡಲು ಬೇಕಾಗುವ ಪದಾರ್ಥಗಳು: ತೊಂಡೆಕಾಯಿ 1 ಕಪ್, ಈರುಳ್ಳಿ 1 ಕಪ್, ಬೆಳ್ಳುಳ್ಳಿ 1 ಟೀಸ್ಪೂನ್, ಅನ್ನ 1 ಕಪ್, ಟೊಮ್ಯಾಟೊ 1 ಕಪ್, ಕ್ಯಾಪ್ಸಿಕಮ್ 1 ಕಪ್, ಹಸಿಬಟಾಣಿ 1 ಕಪ್, ಕರಿಬೇವು 1 ಟೀಸ್ಪೂನ್, ಹಸಿಮೆಣಸಿನಕಾಯಿ 1 ಕಪ್, ಅರಿಶಿನ 1/2 ಟೀಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು. ಮಾಡುವ ವಿಧಾನ: ಮೊದಲು ಸ್ಟವ್ ಮೇಲೆ ಪ್ಯಾನ್ ಇಟ್ಟು ಪ್ಯಾನ್ಗೆ 3 ಟೀಸ್ಪೂನ್ ಎಣ್ಣೆ ಹಾಕಿ. ಎಣ್ಣೆ ಬಿಸಿಯಾದ ಮೇಲೆ ಪ್ಯಾನ್ಗೆ 1 ಟೀಸ್ಪೂನ್ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಕೆಂಪಾಗುವವರೆಗೂ ಹುರಿಯಿರಿ. ಬೆಳ್ಳುಳ್ಳಿ ಕೆಂಪಾದ ಬಳಿಕ ಪ್ಯಾನ್ಗೆ 1 ಕಪ್ ಉದ್ದಕ್ಕೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಪ್ಯಾನ್ಗೆ 1 ಕಪ್ ಉದ್ದಕ್ಕೆ ಕಟ್ ಮಾಡಿದ ಈರುಳ್ಳಿ, 1 ಟೀಸ್ಪೂನ್ ಕರಿಬೇವು ಹಾಕಿ ಈರುಳ್ಳಿ ಹಸಿವಾಸನೆ ಹೋಗುವವರೆಗೂ ಹುರಿಯಿರಿ. ಬಳಿಕ ಹುರಿದ ಈರುಳ್ಳಿಗೆ 1 ಕಪ್ ಟೊಮ್ಯಾಟೊ, 1/2 ಟೀಸ್ಪೂನ್ ಅರಿಶಿನ, 1 ಕಪ್ ಹಸಿಬಟಾಣಿ ಹಾಕಿ ಸೌಟಿನಿಂದ ತಿರುವಿ. ಆಮೇಲೆ ಪ್ಯಾನ್ಗೆ 1 ಕಪ್ ತೊಂಡೆಕಾಯಿ, 1 ಕಪ್ ಕ್ಯಾಪ್ಸಿಕಮ್, ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ. ನಂತರ ಪ್ಯಾನ್ ಮೇಲೆ ಗ್ಲಾಸ್ ಮುಚ್ಚಳ ಮುಚ್ಚಿ ಪ್ಯಾನ್ನಲ್ಲಿರೋ ತರಕಾರಿಗಳನ್ನು 10 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿ. ಬಳಿಕ ಪ್ಯಾನ್ಗೆ 1 ಕಪ್ ಅನ್ನ ಹಾಕಿ ಮಿಕ್ಸ್ ಮಾಡಿ. ಬೇಕನಿಸಿದ್ರೆ ಇನ್ನಷ್ಟು ಅನ್ನವನ್ನ ಸೇರಿಸಿಕೊಳ್ಳಬಹುದು. ಈಗ ಟೊಮ್ಯಾಟೊ ತೊಂಡೆ ಬಾತ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ಟೊಮ್ಯಾಟೊ ತೊಂಡೆ ಬಾತ್ನ ಸರ್ವಿಂಗ್ ಪ್ಲೇಟ್ನಲ್ಲಿಟ್ಟು ಸವಿಯಲು ಕೊಡಿ. ಆತ್ಮೀಯ ವೀಕ್ಷಕರೇ, ಸಂತಸದ ವಿಷಯ, ನಿಮ್ಮ ನೆಚ್ಚಿನ ಸರಳ ಜೀವನ ವಾಹಿನಿಯು ಫ್ರೀ ಚಾನೆಲ್ ಆಗಿದ್ದು, ಒಂದು ವೇಳೆ ನಿಮ್ಮ ಕೇಬಲ್ನಲ್ಲಿ ಸರಳ ಜೀವನ ವಾಹಿನಿ ಸಿಗುತ್ತಿಲ್ಲವಾಗಿದ್ದರೆ ದಯವಿಟ್ಟು ನಿಮ್ಮ ಕೇಬಲ್ ಆಪರೇಟರ್ಗಳನ್ನು ಸಂಪರ್ಕಿಸಿ ಕೇಳಿ ಪಡೆಯಿರಿ. ಮನೋರಂಜನೆಯೊಂದಿಗೆ ಸಾಕಷ್ಟು ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ತಪ್ಪದೇ ನೋಡಿ.
ಧನ್ಯವಾದಗಳು. ಸರಳ ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.